Hi friends, welcome to Simple Cook with Raji. Ivattina recipe broccoli fry. Fry ge bekagiro anta ingredients ella screen mele barutte, on sari check maadi. Iga heg madodu ant nodana. Stove on maadi baanli ittagide. Cooking oil 2 tablespoon. 2 tablespoon olive oil use martini. ಆಲಿವ್ ಆಯಿಲ್ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ, ಅದರಿಂದ ನಾನು ಆಲಿವ್ ಆಯಿಲ್ ಹಾಕ್ತಿದ್ದೀನಿ. ಒಂದು ಪೂರ್ತಿ ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು, ಒಂದು ಈರುಳ್ಳಿ ತೀರಾ ಸಣ್ಣಕ್ಕೆ ಹೆಚ್ಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೈ. ಸ್ವಲ್ಪ ಈರುಳ್ಳಿ ಕೆಂಪಗಾಗಬೇಕು, ಹೀಗಾಗಿದೆ. ಈಗ ಟೊಮೆಟೊ ಯೂಸ್ ಮಾಡ್ತೀನಿ. ಟೊಮೆಟೊ 2-3 ಹಾಕ್ಕೊಬೋದು, ನಾನು 2 ಯೂಸ್ ಮಾಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಚಿಲ್ಲಿ ಪೌಡರು, ಗರಂ ಮಸಾಲ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ. ಈ ವಿಡಿಯೋಸಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಈಗ ನೋಡಿ ರೆಡಿಯಾಗಿದೆ. ಇಷ್ಟ ಆದರೆ ಸಾಕು. ಬ್ರೊಕೊಲಿ ಬೇಗ ಬೆಂದ್ಬಿಡುತ್ತೆ. ಫಸ್ಟು ದಿಂಡನ್ನು ಹಾಕಿ ನಾನು ಫ್ರೈ ಮಾಡ್ತೀನಿ. ಬ್ರೊಕೊಲಿಯನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಅದು ಪೂರ್ತಿ ಭಾಗನೂ ಯೂಸ್ ಮಾಡ್ಕೊಬೋದು. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಹೆಲ್ತಿ ಕೂಡ. ಈಗ ಮಿಕ್ಕಿರೋ ಅಂಥ ಹೂವು ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಾಕಿ ಬೇಯೋದಕ್ಕಿಡ್ತೀನಿ. ಬೇಗ ಬೇಯುತ್ತೆ, ಜಾಸ್ತಿ ನೀರು ಹಾಕೋದು ಬೇಕಾಗಿಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ನಾನು ಕಬ್ಬಿಣದ ಬಾಣಲಿಯಲ್ಲಿ ಮಾಡ್ತಾಯಿದ್ದೀನಿ. ಇದು ಡಿಶ್ ಆಗಿತ್ತು, ಡಿಶ್ ಔಟ್ ಮಾಡಿಬಿಡ್ತೀನಿ. ಯಾಕಂದರೆ ಐರನ್ ಕಡಾಯಿಯಲ್ಲಿ ಹುಳಿ ಅಂಶ ಏನಾನ ಇದ್ದರೆ ಬೇಗ ರಿಯಾಕ್ಟ್ ಆಗುತ್ತೆ. ಫ್ರೈ ಆದಮೇಲೆ ನಾನು ಅದರಲ್ಲೇ ಇಡೋದಿಲ್ಲ. ಪೂರ್ತಿ ನೀರು ಹಿಂಗಿದೆ, ರೆಡಿಯಾಗಿದೆ. ಈಗ ಒಂದ್ಸರಿ ನಿಮ್ಮ ಮನೇಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮುತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.